ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ಇದು ಸುಮಾರು 60 ಲಕ್ಷ ವೆಚ್ಚದಲ್ಲಿ ಇವತ್ತಿನ ದಿನ ಈ ವೈದಿಕ ಕೇಂದ್ರ ಉದ್ಘಾಟನೆಗೊಂಡಿದೆ. ಇಲ್ಲಿ ಏನೇನೆಲ್ಲ ವ್ಯವಸ್ಥೆ ಇದೆ ಅಂದರೆ ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ 2 ರೂಮಿನ ವ್ಯವಸ್ಥೆ ಇದೆ. ಸುಮಾರು 15 ಜನ ಸ್ನಾನ ಮಾಡೋದಕ್ಕೆ ಒಂದು ಸೋಲಾರ್ನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಟಾಯ್ಲೆಟ್ಸ್ ಶೌಚಾಲಯ ವ್ಯವಸ್ಥೆ ಇದೆ ಪುರುಷರಿಗೆ ಸಪ್ರೇಟಾಗಿ ಮಹಿಳೆಯರಿಗೆ ಸಪ್ರೇಟಾಗಿ. ಅದೇ ರೀತಿ ಸುಮಾರು 100 ಜನ ಊಟ ಮಾಡೋದಕ್ಕೆ ಒಂದು ಡೈನಿಂಗ್ ಹಾಲ್ ವ್ಯವಸ್ಥೆ ಇದೆ. ಅದೇ ರೀತಿ ಇಲ್ಲಿ ಏನು ಕಲ್ಯಾಣಿಯ ಒಂದು ರೂಪ ಕಲ್ಯಾಣಿಯ ರೀತಿಯಲ್ಲಿ ಒಂದು ಕಲ್ಯಾಣಿ ರೂಪುಗೊಂಡಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪುಣ್ಯತಿಥಿಗಳನ್ನ ಏನು ಮಾಡ್ತಾರೆ ಅದು ಬೆಂಗಳೂರಲ್ಲಿ ಯಾವುದೇ ರೀತಿ ಅವಕಾಶಗಳು ಅವ್ರಿಗೆ ಸಿಗ್ತಾ ಇಲ್ಲ. ಅವರೆಲ್ಲ ಒಂದು ಕಡೆ ಮನೆಯಲ್ಲೇ ಒಂದು ಏನು ಬಕೆಟ್ ಅಥವಾ ಟಬ್ಬಲ್ಲೇನೋ ನೀರಿಟ್ಟು ಆ ರೀತಿ ಒಂದು ಮಾಡೋ ವ್ಯವಸ್ಥೆ ಇತ್ತು. ಹಾಗಾಗಿ ಎಲ್ಲ ಹಿಂದೂ ಧರ್ಮದ ಎಲ್ಲ ಭಾಗಗಳಿಂದನೂ ಬಂದು ಇದರ ಸದುಪಯೋಗ ಪಡ್ಕೋಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತಿನ ದಿನ ಯಡಿಯೂರು ವಾರ್ಡ್ನ ಸದಸ್ಯರಾದ ಶ್ರೀಮತಿ ಪೂರ್ಣಿಮಾ ರಮೇಶ್ ಅವರ ವಾರ್ಡ್ನಲ್ಲಿ ಈ ಒಂದು ಕೇಂದ್ರ ಉದ್ಘಾಟನೆಗೊಂಡಿದೆ. ನಾನು ಬೆಂಗಳೂರಿನ ನಾಗರಿಕರಿಗೆ ಹೇಳೋದಿಷ್ಟೇ, ತಾವುಗಳು ಅಂದರೆ ಹಿಂದೂ ಧರ್ಮದಲ್ಲಿ ಯಾವುದೇ ಸಂಪ್ರದಾಯ ಒಂದು ಪುಣ್ಯತಿಥಿಗಳ ಕಾರ್ಯಕ್ರಮ ಮಾಡಬೇಕು, ನಿಮಗಿಲ್ಲಿ ಅವಕಾಶ BBMP ವತಿಯಿಂದ ಕಲ್ಪಿಸಿಕೊಳ್ಳಲಾಗಿದೆ, ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಾರ್ಡಲ್ಲಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ಸುಮಾರು 4 ತಿಂಗಳಿಂದ ನಾನು ಇಲ್ಲಿ ಈ ಒಂದು ಭಾಗದಲ್ಲಿ 5ನೇ ಬಾರಿ ಬಂದು ಈ BBMPಯಿಂದ ಅನೇಕ ಸೌಲಭ್ಯಗಳನ್ನ ಸಾರ್ವಜನಿಕರಿಗೋಸ್ಕರ ಏನು ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡು ಬರ್ತಿದ್ದಾರೆ ಈ ಭಾಗದ ಕಾರ್ಪೊರೇಟರು ಹಾಗೂ ಈ ಭಾಗದ ಶಾಸಕರು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿನ ನಮ್ಮ ಈ ಯಡಿಯೂರು ವಾರ್ಡ್ನಲ್ಲಿ ಸ್ಥಳೀಯ ಪಾಲಿಕೆ ಸದಸ್ಯರಾದಂಥ ಶ್ರೀಮತಿ ಪೂರ್ಣಿಮಾ ರಮೇಶ್ ಅವರ ಒಂದು ಇನಿಷಿಯೇಟಿವಲ್ಲಿ ಅನೇಕ ಅಭಿವೃದ್ಧಿಯನ್ನು ಇಲ್ಲಿ ಮಾಡಿದ್ದಾರೆ. ಒಂದು ವೈದಿಕ ಧರ್ಮದಲ್ಲಿರೋವಂಥ ಆಚಾರ ವಿಚಾರಗಳನ್ನು ಮತ್ತು ಅದರಲ್ಲಿರೋವಂಥ ಕೆಲವು ರಿಚುವಲ್ಸ್ ಏನಿದೆ ಅವುಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಒಂದು ವೈದಿಕ ಧರ್ಮದ ಒಂದು ಕಾಂಪ್ಲೆಕ್ಸನ್ನು ಇದು ಮಾಡಿದ್ದಾರೆ. ಅಲ್ಲಿ ಜನಗಳಿಗೆ ಅನೇಕ ಧರ್ಮದವರಿಗೆ ಅಲ್ಲಿಗೆ ಅನುಕೂಲ ಆಗುತ್ತೆ. ಅದನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಅದಕ್ಕೊಂದು 60 ಲಕ್ಷವನ್ನು ನಾವು ಪಾಲಿಕೆಯಿಂದ ಖರ್ಚು ಮಾಡಿದ್ದೇವೆ. ಅದರ ಜೊತೆಗೆ ಕೆಲವು ದಿನಗಳ ಹಿಂದೆ ಈ ಒಂದು ದೋಣಿ ವಿಹಾರದ ಫೆಸಿಲಿಟಿನೂ ಸಹ ಇಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಈಗ ಬೆಂಗಳೂರಲ್ಲಿ ನಾವು ಯಾವಾಗಲೂ ಬೆಳಂದೂರು ಕೆರೆಯನ್ನು ತೋರಿಸಿ ಕೆರೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಕೆರೆಗಳಲ್ಲಿ ಕೆಟ್ಟದಾಗಿದೆ ಅನ್ನೋದನ್ನು ಬಿಂಬಿಸ್ತಾರೆ. ಆದರೆ ಈ ಥರ ಬೆಂಗಳೂರಿನ ನಗರದಲ್ಲಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಿ ಇಲ್ಲಿ ಪರಿಸರವನ್ನು ಕಾಳಜಿಯನ್ನಿಟ್ಟು ಜನಗಳಿಗೆ ಮತ್ತು ಪರಿಸರಕ್ಕೆ ಒಂದು ಅನ್ಯೋನ್ಯತೆಯನ್ನು ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಜೊತೆಗೆ ಇಲ್ಲಿ ಅನೇಕ ಪಕ್ಷಿಗಳು ಸಹ ಇಲ್ಲಿ ಬರುತ್ತೆ, ಅವಳು ಬೇಕಾದಂತಹ ಕೆಲಸಗಳನ್ನೆಲ್ಲ ಆಗಿದೆ. ಇದೇ ರೀತಿ ಬೇರೆ ವಾರ್ಡ್ಗಳಲ್ಲೂ ನಮ್ಮಲ್ಲಿ ಈಗ ಆಲ್ರೆಡಿ ಪಾಲಿಕೆಯಲ್ಲಿ 167 ಕೆರೆಗಳಿದೆ. ಬೇರೆ ಎಲ್ಲ ಕೆರೆಗಳಲ್ಲೂ ಇದೇ ಮಾದರಿಯಾಗಿ ನಾವು ಬೇರೆ ಕೆರೆಗಳಲ್ಲೇ ಅಭಿವೃದ್ಧಿ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತೇವೆ. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅದರಲ್ಲೂ ಯಡಿಯೂರು ವಾರ್ಡ್ ಪೂರ್ಣಿಮಾ ರಮೇಶ್ ಅವರ ಏನು ಈ ವಾರ್ಡಿನಲ್ಲಿ ಏನು ಪೂರ್ವಿಕರು ಏನು ಅವರ ವೈದಿಕ ಧರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಪಿಂಡಗಳನ್ನು ಬಿಡಲಿಕ್ಕೆ ಮತ್ತು ಯಾರು ಅವರ ಹಿಂದಿನ ಪೂರ್ವಿಕರ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಅದು ಏನು ಇವತ್ತು ಸುಸಜ್ಜಿತವಾದ ಏನು ಒಂದು ಕೊಂಡವನ್ನು ನಿರ್ಮಾಣ ಮಾಡಿ ಮತ್ತು ಹೋಮ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಒಂದು ವೇದಿಕೆಯನ್ನು ರೂಪಿಸಿರುವಂಥದ್ದು ಮತ್ತು ಅಲ್ಲಿ ಸ್ನಾನ ಮಾಡಿ ಅವರಿಗೆ ಬಟ್ಟೆಯನ್ನು ಬದಲಿಸೋಕ್ಕೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಕೊಠಡಿಗಳನ್ನು ಮಾಡಿರೋಂಥದ್ದು, ಜೊತೆಯಲ್ಲಿ ಅಲ್ಲಿ ಶೌಚಾಲಯಕ್ಕೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಮಾಡಿ ಎಲ್ಲ ಒಂದು ಕಡೆ ಒಂದು ವೈದ್ಯಕೀಯ ವಿಧಾನ ಮಾಡಬೇಕಂದ್ರೆ ಕೂದಲು ತೆಗಿಬೇಕಾಗ್ತೈತೆ, ಅಂಥ ಸಂದರ್ಭದಲ್ಲಿ ಅದಕ್ಕೂ ಸಹ ವ್ಯವಸ್ಥೆ ಮಾಡಿ ಬಿಸಿ ನೀರಿನ ಸೋಲಾರ ವ್ಯವಸ್ಥೆಯನ್ನು ಇವತ್ತು ಪೂರ್ಣಿಮಾ ರಮೇಶ್ ಅವರು ಮಾಡಿರೋದ್ರಿಂದ ಎಲ್ಲ ಒಂದು ಕಡೆ ಇದು ನಮ್ಮ ಬೆಂಗಳೂರಿನಲ್ಲಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡಿರೋಂಥ ಪೂರ್ಣಿಮಾ ರಮೇಶ್ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಉಪಮಹಾಪೌರರಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇಂಥ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸೂಕ್ತವಾದ ಕ್ರಮಗಳನ್ನು ಈಗಾಗಲೇ ಆಯುಕ್ತರು ಸಹ ಹೇಳಿದ್ದಾರೆ, ಮಹಾಪೌರರು ಸಹ ಹೇಳಿದ್ದಾರೆ, ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಉತ್ತೇಜನ ಕೊಡಬೇಕು ಅನ್ನೋದು ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಅಲ್ಲ, ಈಗ ಅದೇ ವಿಚಾರ ಹೇಳಿದ್ದು ಎಲ್ಲಿದೆ ಅದರನ್ನ ಕೆಲಸ ಮಾಡಲಿಕ್ಕೆ ಅದು ಹೇಳಿದ್ನಲ್ಲ ಸೂಕ್ತವಾದ ನಿರ್ದೇಶನ ಸರ್. ಈಗ ಒಂದು ವಿಚಾರ ಹೇಳಿದ್ದು
ತಾವು ಹೇಳ್ತಾ ಇರೋ ವಿಚಾರಗಳಿಗೂ ಈಗ ಹೇಳಿದ್ನಲ್ಲ ಆ ಭಾಗದ ಮಹಾನಗರ ಪಾಲಿಕೆ ಸದಸ್ಯರುಗಳು ಏನಿರ್ತಾರೆ ಜವಾಬ್ದಾರಿ ಆಗಿರ್ತಾರೆ ಅಲ್ಲಿನ ಸಮಸ್ಯೆಗಳನ್ನ ನಮ್ಮ ಹೇಳಿದ್ನಲ್ಲ ಮಹಾಪೌರರು ಮತ್ತು ಆಯುಕ್ತರು ಮತ್ತು ನಮಗೇನು ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಪರಿಹರಿಸೋ ನಿಟ್ಟಿನಲ್ಲಿ ಆ ಜಂಟಿ ಆಯುಕ್ತರು ಇರ್ಬೋದು ವಾರ್ಡ್ ಇಂಜಿನಿಯರ್ ಇರ್ಬೋದು ಮತ್ತು ಯಾವ ಕೆಲಸಗಳು ಮಾಡಲಿಕ್ಕೆ ನಾವು ಅವರಿಗೆ ಆದೇಶವನ್ನು ನೀಡ್ತೀರಿ.